ತಮ್ಮ ಹೆಸರು ವೆಂಕಟೇಶ್. ಜೋರಾಗಿ ಮಾತಾಡಿ. ವೆಂಕಟೇಶ್ ಸರ್. ವೆಂಕಟೇಶ್ ಅಂತನಾ? ಯಾವ ಊರು, ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಊರು ನಿಮ್ಮದು? ಗರಗ ಸರ್, ಹೊಸಪೇಟೆ ತಾಲೂಕು, ಬಳ್ಳಾರಿ ಜಿಲ್ಲೆ. ಬಳ್ಳಾರಿ ಜಿಲ್ಲೆ ಹೊಸಪೇಟೆ ತಾಲೂಕು ಮರಮ್ನಹಳ್ಳಿ ಹೋಬಳಿ ಗರಗದಿಂದ ಇದ್ದೀನಿ. ಸರ್, ನೀವು ಯಾವ ಕಾರಣಕ್ಕೋಸ್ಕರ ವೆಸ್ಟೇಜಿನ ನ್ಯೂಟ್ರಿಷನ್ನ ನೀವು ತಗೊಂಡಿದ್ದೀರಿ? ನಮಗೆ ಮಕ್ಕಳಾಯ್ತಲ್ಲ ಸರ್, ಮಕ್ಕಳಾಗದ ವಿಚಾರದಲ್ಲಿ ನಾವು ವೆಸ್ಟೇಜಲ್ಲಿ ಎಂಟ್ರಿ ಆಗಿ ಮೆಡಿಸಿನ್ ತಂದಿದ್ವಿ ಸರ್, ಅದರಲ್ಲಿ ನಾವು ಸಕ್ಸಸ್ಫುಲ್ ಕಂಡಿದ್ವಿ. ಓಕೆ, ಮಕ್ಕಳಾಗಲಿರೋದಕ್ಕೋಸ್ಕರ ನೀವು ಮೆಡಿಸಿನ್ ತೊಗೊಂಡಿದ್ದರೆ, ನಿಮಗೆ ಏಜ್ ಎಷ್ಟು, ಈಗ ವಯಸ್ಸು ಎಷ್ಟು ನಿಮಗೆ? ನಮಗೆ 43 ಸರ್. 43 ಇಯರ್ಸ್. ಎಷ್ಟನೇ ವಯಸ್ಸಿಗೆ ನೀವು ಮದುವೆ ಆಗಿದ್ದರೆ? ನಾವು 24 ಆಗಿದ್ರೆ ಅವರೇಜ್ ಒಂದು 15 ವರ್ಷ ಮಕ್ಕಳಾಗಿಲ್ಲ, ಹೌದಲ್ವಾ ಸರ್? ಎಲ್ಲೆಲ್ಲಿ ತೋರಿಸಿದ್ರೆ? ನಾವು ದಾವಣಗೆರೆಯಲ್ಲಿ, ಹೊಸಪೇಟೆಯಲ್ಲಿ, ಬಹಳ ಕಡೆ ತೋರಿಸಿದ್ರು. ಎಷ್ಟು ದುಡ್ಡನ್ನು ಖರ್ಚು ಮಾಡಿದ್ದಾರೆ ಇಲ್ಲಿವರೆಗೂ? ಇಲ್ಲಿಗೆ ಒಂದೆಲ್ಲ 2-3 ಲಕ್ಷ ಖರ್ಚು ಮಾಡಿದ್ರೆ, ಆದರೂ ಕೂಡ ನಿಮಗೆ ಅಲ್ಲೆಲ್ಲೂ ಸಕ್ಸಸ್ ಸಿಕ್ಕಿಲ್ಲ. ಆದರೆ ನಿಮಗೇನಾಗಿದೆ ಅಂದರೆ, ಈ ವೆಸ್ಟೇಜಿನ ನ್ಯೂಟ್ರಿಷನ್ ತೊಗೊಂಡ ಮೇಲೆ ನಿಮಗೇನಾಗಿದೆ ಇವತ್ತು? ಸಕ್ಸಸ್ಫುಲ್ ಆಗಿದೆ. ಈಗ ಎಷ್ಟು ತಿಂಗಳಲ್ಲಿದ್ದಾರೆ ಮೇಡಮ್ ಅವರು? 9 ತಿಂಗಳಲ್ಲಿದ್ದಾರೆ. ಓಕೆ, ಕಂಗ್ರ್ಯಾಚುಲೇಷನ್. ಈ ಮಂತ್ ಡೆಲಿವರಿ ಆಗೋಂಥ ಚಾನ್ಸಸ್ ಇದೆ. ಓಕೆ, ಥ್ಯಾಂಕ್ ಯು. ಯಾವ್ಯಾವ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರೆ? ಎಷ್ಟು ತಿಂಗಳು ಯೂಸ್ ಮಾಡಿದ್ರೆ ನೀವು? 6 ತಿಂಗಳು ಯೂಸ್ ಮಾಡಿ. ವಾವ್, ಸೂಪರ್. ಯಾವ ಪ್ರಾಡಕ್ಟ್ಸ್, ಹೆಸರು ಹೇಳಿ. ಫುಡ್ ಪ್ಯಾಚು. ಫುಡ್ ಪ್ಯಾಚ್. ನೋನಿ. ನೋನಿ. ಕ್ಯೂಟೆನ್. ಕ್ಯೂಟೆನ್, ಕೋಯಿಂಜಿನ್ ಕ್ಯೂಟೆನ್. ಓಕೆ. ಅಲೋವೆರಾ. ಅಲೋವೆರಾ. ಅಷ್ಟು ಪ್ರಾಡಕ್ಟನ್ನು ಕಂಟಿನ್ಯೂ 6 ಮಂತ್ ಯೂಸ್ ಮಾಡಿದ್ರೆ, ಆಫ್ಟರ್ 6 ಫ್ಲಾಕ್ಸ್ ಆಯಿಲ್ ಕೂಡ ಯೂಸ್. ಗಂಡ ಎಂತ ಇಬ್ಬರು ಯೂಸ್ ಮಾಡಿದ್ರೆ? ತಮ್ಮ ಹೆಸರು ಮತ್ತೊಂದು ಸರಿ ಹೇಳಿ. ವೆಂಕಟೇಶ್ ಅಂತೇಳಿ, ಗರ್ಗ ಮರಮ್ನಹಳ್ಳಿ ಹೋಬಳಿ ಗರ್ಮನ ಹೊಸಪೇಟೆ ತಾಲೂಕು. ಸರ್, ನಮ್ಗೆ ಯಾರಾದರೂ ಸಮಸ್ಯೆ ಇರ್ತಕ್ಕಂಥವ್ರನ್ನ ನಿಮಗೆ ಫೋನ್ ಮಾಡಿದ್ರೆ ಅವ್ರ ಜೊತೆ ಮಾತಾಡ್ತಾರೆ, ಅವ್ರಿಗೆ ಹೆಲ್ಪ್ ಮಾಡ್ತಾರೆ? ಓಕೆನಾ? ಸಿರುಗು ಪಾತ್ರ ಮಾತಾಡಿದ್ರು ಸರ್. ಹಾಂ ಹಾಂ ಹಾಂ. ಈಗ ಮತ್ತೆ ನೀವು ಬೇರೆ ಯಾರಿಗೆ ಕೊಟ್ಟಿದ್ರೆ ಅಲ್ಲಿ ಏನಾದರೂ ರಿಸಲ್ಟ್ಸ್ ಬಂದಿದೆನಾ? ರಿಸಲ್ಟ್ ಇವಾಗ 1.5 ತಿಂಗಳು ಸರ್ ಕೊಟ್ಟು. ಹಾಂ ಹಾಂ. ಇನ್ನು ರಿಸಲ್ಟ್ ಬಂದಲ್ಲ, ಇನ್ನು 6 ಮಂತ್ಸ್ ನೋಡ್ತೀವಿ ಸರ್. ರಿಸಲ್ಟ್ ಪರ್ಫೆಕ್ಟ್ ಆಗಿ ರಿಸಲ್ಟ್ ಬರ್ತೈತೆ ಅಂತ ದೇವರಲ್ಲಿ ನಾವು. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವೆಸ್ಟೇಜ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೀವು? ಈಗ ಈ ನಿಮ್ಮ ಫ್ಯಾಮಿಲಿ ಒಳಗೆ ಒಂದು ಮಗು ಬರ್ತಾ ಇದೆ, ಆ ಖುಷಿ, ಆ ಒಂದು ಇಷ್ಟು ವರ್ಷ ಬರಲಾರದ್ದು, ಇವತ್ತು ಎಷ್ಟೋ ಡಾಕ್ಟರ್ ಹತ್ರ ಎಷ್ಟೋ ಸ್ಕ್ಯಾನ್ಗಳು ಮಾಡ್ಸಿದ್ರೆ ಆದರೂ ನಿಮಗೆ ರಿಸಲ್ಟ್ಸ್ ಇಲ್ಲ. ಬಟ್ ಈಗ ನೀವು ವೆಸ್ಟೇಜಲ್ಲಿ ಬರೋದ್ರಿಂದ ನಿಮಗೇನು